ಹಾಯ್ ಗೈಸ್, ನಾನು ದೀಕ್ಷಿತ್ ಫ್ರಮ್ ದಿ ಟೆಕ್. ಸೊ ನನಗೆ ಇವತ್ತು ಎಷ್ಟು ಖುಷಿಯಾಗಿದೆ ಅಂದ್ರೆ ಬಂಪರ್ ಮೇಲೆ ಬಂಪರ್ ಹೊಡಿತೀನಿ. ನಾನಂತೂ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಸೊ ನಾನಿವತ್ತು DJI ಅವರ ಒಂದು ಗಿಂಬಲ್ ನ ಆರ್ಡರ್ ಮಾಡಿದ್ದೆ, ನನಗೆ ಬಂತು. ಎಷ್ಟು ಅಂತ ನೀವು ತಮ್ಮನೆಯಲ್ಲಿ ನೋಡಿರ್ತೀರಾ, ಆ್ಯಂಡ್ ಟೈಟಲ್ ಅಲ್ಲಿ ಕೂಡ ನೋಡಿರ್ತೀರಾ. ಜಸ್ಟ್ 2,500 ರೂಪಾಯಿ. ಎಷ್ಟು ರೂಪಾಯಿದು ಅಂದ್ರೆ 14,500 ರೂಪಾಯಿದು ನನಗೆ ಬರೀ ಜಸ್ಟ್ 2,500 ರೂಪಾಯಲ್ಲಿ ನನಗೆ ಸಿಕ್ಕಿದ್ದು. ಎಷ್ಟು ಲಕ್ಕಿ ಅಲ್ವಾ, ನಾನು DJI ಕಂಪ್ನಿದು ಒಂದು ಗಿಂಬಲ್ 2,500 ರೂಪಾಯಿ ಸಿಕ್ಕಿರೋದು. ಸೊ ಹಾಳಾದ ನನ್ನ ಮಕ್ಕಳು ನನ್ಗೆ ಏಕೆ 2,500 ರೂಪಾಯಿ ಕೊಡ್ತಿದ್ರೆ ನನಗೆ ಸೀರಿಯಸ್ಲಿ ಅರ್ಥ ಆಗಲಿಲ್ಲ. ಆ ಖುಷಿಗೆ ನಾನು ಒಂದು ಆರ್ಡರ್ ಮಾಡಿಬಿಟ್ಟೆ. ಬಂತು ಬಂತು ಬಂತು, 1.5 ತಿಂಗಳಾದ್ಮೇಲೆ ಬಂದಿದ್ದು. ಯಾವುದೋ ಒಂದು ವೆಬ್ಸೈಟಲ್ಲಿ ಆರ್ಡರ್ ಮಾಡಿದ್ದು. ಸೊ ಈಗ ನೋಡಪ್ಪ, ನಾನು ಯಾವುದೇ ಥರ ವಿಡಿಯೋ ಮಾಡ್ತಾ ಇಲ್ಲ, ನನ್ನ ಮುಂದೆ ಯಾವುದೇ ಥರ ಗಿಂಬಲ್ ಕೂಡ ಇಲ್ಲ. ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ, ಜಸ್ಟ್ ಸ್ಕ್ಯಾಮ್ ವಿಡಿಯೋ. ನಿಮ್ಗೆ ಹೇಳ್ತಿದ್ದೀನಿ, ಇಷ್ಟ ಇಲ್ಲದವ್ರು ಈಗಲೇ ಸ್ಕಿಪ್ ಮಾಡಿಬಿಡಿ, ವಿಡಿಯೋ ನೋಡಕ್ ಹೋಗ್ಬಿಡಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಮಾತ್ರ ಈ ತರ ಸ್ಕ್ಯಾಮ್ ನೀವು ಆಗ್ಬಾರ್ದು, ನಿಮ್ ಫ್ರೆಂಡ್ಗಳಿಗೂ ಮೋಸ ಆಗ್ಬಾರ್ದು, 2,500 ರೂಪಾಯಿ ದುಡ್ಡು ಕಳ್ಕೋಬಾರ್ದು ಅಂದ್ರೆ ಪ್ಲೀಸ್ ಈ ವಿಡಿಯೋನ ಲಾಸ್ಟ್ ವರೆಗೂ ನೋಡಿ. ಸೊ ನಿಮ್ಗೆ ಯೂಸ್ ಆಗುತ್ತೆ ಅಂತ. ಸೊ ಏನಪ್ಪ ಮ್ಯಾಟರ್ ಅಂದ್ರೆ, ಆನ್ಲೈನ್ ಅಲ್ಲಿ ಈ ತರ ಹೆಂಗೆ ಇನ್ಸ್ಟಾ ಸ್ಟಾಲ್ ಮಾಡ್ತಾ ಕೂತಿದ್ದೆ, ಮನೇಲಿ ಕೇಳಕ್ಕೆ ಏನು ಕೆಲಸ ಇರಲಿಲ್ಲ. ಸೊ ಸ್ಟ್ರಾಲ್ ಮಾಡ್ತಾ ಕೂತಿರ್ಬೇಕಾದ್ರೆ ಒಂದು ಹಿಂಗೆ ಆ್ಯಡ್ ಬಂತು. ಖುಷಿಯಿಂದ ನಾನೇನು ಮಾಡಿಬಿಟ್ಟೆ, ನೆಕ್ಸ್ಟ್ ಮೂಮೆಂಟೆ ಒಂದು ಬುಕ್ ಮಾಡಿಬಿಟ್ಟೆ. ಬುಕ್ ಮಾಡಿದ್ಮೇಲೆ ಎಲ್ಲನೂ ತೊಗೊತು. ತೊಗೊಂಡ್ಮೇಲೆ ಏನಂದರೆ ಸ್ವಲ್ಪ ಲೈಕ್ ತುಂಬ ಫೇಮಸ್ ಡಿಸ್ಟಿಕ್ಸ್ ಲೈಕ್ ಸಿಟೀಸಿಗೆ ಮಾತ್ರ ಅದು ಡಿಲಿವರಿ ಆಗೋದು. ಸರಿ ಅಂತ ಫೇಮಸ್ ಡಿಸ್ಟಿಕ್ಗೆ ಕೊಟ್ಟೆ, ನಮ್ಮದು ಮೈಸೂರು, ಮೈಸೂರಿಗೆ ಕೊಟ್ಟೆ. ಕೊಟ್ಟಾದ್ಮೇಲೆ 1 ತಿಂಗಳು 1.5 ತಿಂಗಳು ಆದಮೇಲೆ ಬಂತು, ನನಗೆ ಆರ್ಡರ್ ಮಾಡೋದೇ ಮರ್ತೋಗ್ಬಿಟ್ಟಿತ್ತು. ಆ್ಯಂಡ್ ಇನ್ನೊಂದು ಏನಂದರೆ, ಆರ್ಡರ್ ಕನ್ಫರ್ಮ್ ಆಗಿ ಪ್ಲೇಸ್ ಆಗ್ತಿದ್ದಂಗೆ ನಿಮಗೆ ಆರ್ಡರ್ ಮಾಡಿದ್ರೆ ಅಂದ್ರೂ ನಿಮ್ಗೆ ಏನೂ ತೋರಿಸೋದಿಲ್ಲ. ಸೊ ಅಷ್ಟಾಯ್ತು. ಅಷ್ಟಾದ್ಮೇಲೆ ನನಗೆ ಕಾಲ್ ಮಾಡಿದ್ರೆ ಈ ಥರ ಕೊರಿಯರ್ ಬಂದಿದೆ ಸರ್ ಅಂತ. ನಾನು ಹೌದಾ, ಏನು ಕೊರಿಯರು, ನಾನೇನು ಆರ್ಡರ್ ಮಾಡಿಲ್ವಲ್ಲ, ನನ್ನ ಫ್ಲ್ಯಾಶೇ ಆಗಿಲ್ಲ, ಏನು ಆರ್ಡರ್ ಮಾಡಿದ್ನಿ ಅಂತ. ಅದಾದಮೇಲೆ ಬಂತು. ಬಂದಮೇಲೆ ಅವ್ರು ಫೋನ್ ಮಾಡಿದ್ರು, ಸರ್ ಏನು ಆರ್ಡರ್ ಮಾಡಿದ್ರ ನೀವು ಅಂತ. ಸರ್ ಈ ಥರ DJI ಗಿಂಬಲ್ 05 ಅಂದರೆ ಮಾಡಲ್ ಏನು, ಅದನ್ನು ಬುಕ್ ಮಾಡಿದ್ದೀನಿ. ಸರ್ ಎಲ್ಲಿಂದ ಬಂದಿದ್ದು ಅಂತ ಕೇಳಿದ್ರು. ಸರ್ ನನಗೆ ಗೊತ್ತಿದೆ ಅದು ವೆಬ್ಸೈಟ್ ಅಂತ. ಅಂದರೆ ಅವ್ರನ್ನ ಮಾತಾಡಿದ್ದು ಕೊರಿಯರ್ ಸರ್ವಿಸ್ ಮಾಡೋರು. ಸೊ ಅವರು ಹೇಳಿದ್ರು, ಸರ್ ಕ್ಯಾನ್ಸಲ್ ಮಾಡಿಬಿಡಿ, ಇದು ಫೇಕ್ ಅಂತ. ಆದರೂ ಎಕ್ಸೈಟ್ಮೆಂಟ್ ಇದೆಲ್ಲ, 2,500 ರೂಪಾಯಿ ಹಾಳಾದ್ರೂ ಪರವಾಗಿಲ್ಲ, ನನ್ನ ವ್ಯೂವರ್ಸ್ಗೋಸ್ಕರ ನನಗೆ 2,500 ರೂಪಾಯಿ ಲಾಸ್ ಆದರೂ ಪರವಾಗಿಲ್ಲ, ನನ್ನ ವ್ಯೂವರ್ಸ್ಗೆ 2,500 ರೂಪಾಯಿ ಲಾಸ್ ಆಗ್ಬಾರ್ದು ಅಂತ ನಾನು ತರಿಸ್ಕೊಂಡೆ. ಸರ್ ತೊಗೊಬನ್ನಿ, ನಿಮ್ಗೇನು ಪ್ರಾಬ್ಲಮ್, ನಾನು ತೊಗೊಂಡು ಬನ್ನಿ, 2,500 ರೂಪಾಯಿ ಲಾಸ್ ಆದರೂ ಪರವಾಗಿಲ್ಲ ಅಂತ. ಆಮೇಲೆ ಕಮೆಂಟ್ ಹಾಕ್ಬಿಡಿ, ದುಡ್ಡು ಹೆಚ್ಕೊಂಡಿದ್ಯಾ ಅಂತ. ಇಲ್ಲ, ದುಡ್ಡು ಹೆಚ್ಕೊಂಡಿರಲಿಲ್ಲ, ನನಗೆ ಗೊತ್ತು ನಾನು ಏನು ಮಾಡಬೇಕಿತ್ತು ಅಂತ. ಅದಕ್ಕೆ ನಾನು ಮಾಡಿದೆ, ತರಿಸ್ಕೊಂಡೆ, ಓಪನ್ ಮಾಡಿದೆ. ಆ್ಯಕ್ಚುಲಿ ಯಾವುದೇ ಕೊರಿಯರ್ನವರು ಓಪನ್ ಮಾಡೋದಕ್ಕೆ ಬಿಡೋದಿಲ್ಲ. ಆ ಕೊರಿಯರ್ ಅವ್ರು ಮೆನ್ಷನ್ ಮಾಡಿದಿಲ್ಲ, ಅವ್ರ ನೇಮ್ ಕೂಡ ಹೇಳೋದಿಲ್ಲ, ಅದೆಲ್ಲ ಲೀಕ್ ಮಾಡೋಕೆ ನನಗೆ ಇಷ್ಟ ಇಲ್ಲ. ಅವ್ರಿಗೆ ಗೊತ್ತಿದ್ದವ್ರೆ ಕೊರಿಯರ್ ಅವ್ರು ಇದ್ದಿದ್ದು. ಸರಿ ತರಿಸ್ಕೊಂಡೆ, ತರಿಸ್ಕೊಂಡ್ಮೇಲೆ ಎಲ್ಲನೂ ಓಪನ್ ಮಾಡಿದೆ. ಓಪನ್ ಮಾಡಿದೆ, ವಿಡಿಯೋ ನೋಡ್ಕೊಬನ್ನಿ ಗೈಸ್. ನೋಡ್ತಾ ಇರ್ಬೋದು, ಇದೇನೆ ಏನು ಆರ್ಡ್ರ್ ಮಾಡಿದ್ಯಾ, 1,500 ಅಂತ ಇದೆ ಅಲ್ವಾ. ಥಂಬ್ನೇಲ್ ಆ್ಯಂಡ್ ಟೈಟಲ್ ನೋಡಿದಾಗಲೇ ತೋರಿಸ್ತೀನಿ ರೀ ಒಳಗಡೆ ಏನಿದೆ ಅಂತ. ಬಾಕ್ಸ್ ಒಳಗಡೆ ಇನ್ನೂ ಒಂದು ಬಾಕ್ಸ್ ಇದೆ, ಇದನ್ನು ಓಪನ್ ಮಾಡ್ತೀನಿ. ಇದು ಡೆಲ್ಲಿಯಿಂದ ಬೇರೆ ಬಂದಿದೆಯಂತೆ, ಯಾವ ಖುಷಿಗೆ ಅಲ್ಲಿಂದ ಕಳಿಸಿದ್ರು ನನಗಂತೂ ಗೊತ್ತಿಲ್ಲ. ಈ ಬಾಕ್ಸ್ ಒಳಗಡೆಯಿಂದ ತೆಗೆದು ನೋಡಿದ್ರೆ ನೋಡಿದ್ರ ಬಾಕ್ಸ್ ಒಳಗಡೆ ಇದೇ ಇರೋದು, ಅದು ನೋಡಿ, ಸೋನಿ ಸ್ಮಾರ್ಟ್ ವಾಚ್. ಇದು ನೋಡಿದ್ರೆ ನನಗೆ ನಗಬೇಕು ಅಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನು ರಿಟರ್ನ್ಗೆ ಹಾಕಿದ್ದೀನಿ, ಮುಂದೆ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ, ಅಲ್ಲಿಗೆ ನೋಡಿ. ಸೊ ನೋಡಿದ್ರಲ್ಲ ವಿಡಿಯೋ ಏನಿತ್ತು, ದೊಡ್ಡ ಬಾಕ್ಸು, ಒಂದು ಕವರು, ಕವರ್ ಒಳಗೆ ಇನ್ನೊಂದು ಬ್ಯಾಗು, ಅದರೊಳಗೆ ಇನ್ನೊಂದು ಸ್ಪಂಜು, ಅದರೊಳಗೆ ಒಂದು ಬ್ಯೂಟಿಫುಲ್ ವಾಚ್. ನಾನೇನು ಆರ್ಡರ್ ಮಾಡಿದ್ದು, DJI 04 05 ಮಾಡೆಲ್. ಅದನ್ನು ಆರ್ಡರ್ ಮಾಡಿ ನನಗೆ ಸೊನಾಟಾ, ಬ್ರ್ಯಾಂಡ್ ನ್ಯೂ ಸೊನಾಟಾ, ಎಷ್ಟು ಅಂದರೆ ಲಕ್ಸುರಿಯಸ್ಟ್ ವಾಚ್ ಅದು. ಹೆಂಗಿತ್ತಂದ್ರೆ ಮಾರ್ಕೆಟಲ್ಲಿ 50 ರೂಪಾಯಿಗೆ ನೀನು ಮಾರಿದ್ರು ಸತ್ರ ತೊಗೊಳ್ಳಲ್ಲ ಜನ. ಹಂಗಿತ್ತು ವಾಚ್ ಅದು, ಹ್ಯಾವಿ ಎಕ್ಸೈಟ್ ಆಗ್ಬಿಟ್ಟೆ, ಯಪ್ಪ ಎಂಥ ಬ್ರ್ಯಾಂಡೆಡ್ ವಾಚ್ ಅಂತ. ಎಲ್ಲ ಆಯಿತು ಸೀನ್ಸು, ಸರಿ ಅಂತ ನಂಗೆ ಗೊತ್ತಿತ್ತು ಸ್ಕ್ಯಾಮ್ ಅಂತ. ಆದರೂ ಗೊತ್ತಲ್ಲ, ಹೇಳಬೇಕಿತ್ತಲ್ಲ ನಿಮಗೆ, ಅದಕ್ಕೋಸ್ಕರ ನಾನು ತರಿಸಿದ್ದು. ಅದನ್ನು ವಿಡಿಯೋ ಮಾಡಿಕೊಂಡೆ, ಸರಿ ಏನು ಮಾಡೋದು ಅಂತ. ಏನಿಲ್ಲ, ಕನ್ಸ್ಯೂಮರ್ಗೆ ಹೋಗಿ ಅಂತ ಹೇಳಿದ್ರು. ಸರ್ ಕನ್ಸ್ಯೂಮರ್ಗೆಲ್ಲ ಹೋಗಿ ನನಗೆ ಆ್ಯಕ್ಚುಲಿ ಇನ್ನು ಅಷ್ಟೆಲ್ಲ ರಿಸ್ಕ್ ಬೇಡ ಸರ್ ನನಗೆ, ನನಗೆ ಏನಕ್ಕೆ ಇರಲಿ ಬಿಡು. ಎಲ್ಲ ಕೇಳ್ಬೋದು, ಆ್ಯಕ್ಚುಲಿ ಒಂದು ಕಾಮರ್ಸ್ ಸ್ಟೂಡೆಂಟು, ಒಂದು ಕಾಮರ್ಸ್ ಸ್ಟೂಡೆಂಟ್ಗೆ ನೀನು ಕನ್ಸ್ಯೂಮರ್ಗೆ ಹೋಗಿಲ್ಲ ಅಂದ್ರೆ ಏನಿಗೆ ಗುರು, ವೇಸ್ಟ್ ಮಾಡಿ ನೀನು ಅಂತ ಕೇಳ್ಬೋದು. ಏನೋ ನೆನಪಲ್ಲಿ ನನಗೆ ಅಷ್ಟೆಲ್ಲ ಟೈಮ್ ಇರಲಿಲ್ಲ, ಹೋಗು ಅದೆಲ್ಲ ಮಾಡಿಕೊಂಡು ಅದು ಯಾವತ್ತು ಯಾವತ್ತು ತಡೆಯುತ್ತೆ ಅದೆಲ್ಲ ನನಗೆ ಏನಕ್ಕೆ ಬೇಕಂದ್ರೆ ನಾನು ಹೋಗಲಿಲ್ಲ. ನಿಮ್ಗೆ ಅವ್ರನ್ನ ಮಾಡ್ತೀನಿ, ಹೋಗ್ತೀನಿ ಕನ್ಸ್ಯೂಮರ್ಗೆ ಅಂದರೆ ಹೋಗಿ ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ. ಪ್ರತಿಯೊಂದು ಡೀಟೇಲ್ಸ್, ಸ್ಕ್ರೀನ್ಶಾಟ್ಸ್, ವಿಡಿಯೋಸ್,
ಮತ್ತೆ ಬಂದಿದ್ದ ಪ್ರಾಡಕ್ಟ್ ಬಿಲ್ ಎಲ್ಲನೂ ಕೂಡ ಕೊಡ್ತೀನಿ, ವಿತ್ ಕಾಲ್ ರೆಕಾರ್ಡ್ ಪ್ರೂಫ್, ವಿಡಿಯೋ ಪ್ರೂಫ್ ಎಲ್ಲನೂ ಸಬ್ಮಿಟ್ ಮಾಡ್ತೀನಿ. ನಿಮ್ಗೆ ಯಾರು ಹೋಗ್ಬೇಕಂತಿದ್ದವರು ಇನ್ಸ್ಟಾ ಐ ಡಿ ಕಾಣ್ತಿದ್ದಲ್ವಾ, ಇಲ್ಲಿ ನನಗೆ ಡಿ ಎಂ ಮಾಡಿ ಅಥವಾ ಇದೇ ವಿಡಿಯೋಗೆ ಕಮೆಂಟ್ ಮಾಡಿ ನನಗೆಲ್ಲ ಡೀಟೇಲ್ಸ್ ಪ್ರೊವೈಡ್ ಮಾಡ್ತೀನಿ. ಸೊ ಬ್ಯಾಕ್ ಟು ದ ಪಾಯಿಂಟ್, ಇಷ್ಟಾಯ್ತು. ಅದಾದ್ಮೇಲೆ ಏನು ಮಾಡಿದೆ, ಅವ್ರು ನಮ್ಗೆ ಗೊತ್ತಿರೋರಲ್ವಾ, ಮತ್ತೆ ಒಂದು ನಮ್ಮ ಇಲ್ಲೇ ಮೈಸೂರಲ್ಲಿ ಮಂಡಿ ಅಂತ ಇದೆ, ನಮ್ಗೊಂಥರ ಲೋಕಲ್ ಏರಿಯಾ ಅದು, ಅಲ್ಲಿಗೆ ಹೋಗ್ಬಿಟ್ಟು ಹೋಲ್ಸೇಲಲ್ಲಿ ಕೆ ಟಿ ಸ್ಟ್ರೀಟ್ ಅಂತ ಬರುತ್ತೆ, ಮೈಸೂರು ಅಂತ ಗೊತ್ತಿರುತ್ತೆ, ಕೆ ಟಿ ಸ್ಟ್ರೀಟಲ್ಲಿ ಹೋಗ್ಬಿಟ್ಟು ಆನ್ಲೈನ್ ಶಾಪಿಂಗ್ ಕವರ್ ಬರುತ್ತಲ್ವಾ, ಒಂಥರ ಸಾಫ್ಟ್ ಕವರ್, ಅದನ್ನ ತೊಗೊಂಡು ಬಂದು ಮತ್ತೆ ನಾನೇ ಪ್ಯಾಕ್ ಮಾಡಿ ವಾಪಸ್ ಅವ್ರು ಕೊಟ್ಟೆ. ಅವರು ನಮಗೆ ಡಿಲಿವರಿ ಅಂತ ಎಲ್ಲೋ ಹಾಕಿರಲಿಲ್ಲ, ಸೊ ನಂಗೆ ಗೊತ್ತಿರೋಲ್ಲ ಅದಕ್ಕೆ ಹಂಗಾಗಿತ್ತು. ಅದನ್ನ ಮಾಡಿಬಿಟ್ಟು ವಾಪಸ್ ಕಳಿಸ್ದೆ ನಾನು ಅಲ್ಲಿರ. ನೀನು ಕೇಳ್ಬೋದು ಅಲ್ಲಿ ಕೊಟ್ಟರೆ ಅಡ್ರೆಸ್ಗೆ ಕಾಲ್ ಮಾಡ್ಬೋದಾಗಿತ್ತು, ಇಮೇಲ್ ಮಾಡ್ಬೋದಾಗಿತ್ತಲ್ವಾ, ಏನಕ್ಕೆ ಮಾಡಲಿಲ್ಲ ಅಂತ. ಏನೇ ಮಾಡಿ ಆರ್ಡರ್ ಡಿಲಿವರ್ಡ್ ಅಂತ ಕೊರಿಯರಿಂದ ಅಪ್ಡೇಟ್ ಆಗುತ್ತೆ ಹೊರತು ಕಂಪ್ನಿಯಿಂದ ಅಪ್ಡೇಟ್ ಆಗಲ್ಲ. ಸೊ ಈಗ ನೀವು ಫ್ಲಿಪ್ಕಾರ್ಟಲ್ಲಿ ಏನಾದ್ರು ಬುಕ್ ಮಾಡಿದ್ರೆ ಕೊರಿಯರ್ ಅವ್ರು ಅಪ್ಡೇಟ್ ಮಾಡಿದ ಮೇಲೂ ನಿಮಗೆ ಆ್ಯಪಲ್ಲಿ ನೋಟಿಫಿಕೇಶನ್ ಅಲ್ಲದೆ ನಿಮಗೆ ಇನ್ವಾಯ್ಸ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಇದರಲ್ಲಿ ಹಂಗಿಲ್ಲ, ಒನ್ಸ್ ನೀವು ಆರ್ಡರ್ ಮಾಡಿದ್ರೆ ನನ್ನ ಮೊದಲೇ ಹೇಳಿದಾಗ್ಲೆ ನಿಮ್ಗೆ ಆರ್ಡರ್ ಮಾಡಿದ್ರೆ ಅಂತಲೇ ತೋರಿಸಲ್ಲ. ಒಂದ್ಸರಿ ಆರ್ಡರ್ ಮಾಡೋರ್ಗಿರುತ್ತೆ ಆ ಥರ ವೆಬ್ಸೈಟ್ ಪೇಜ್, ಅದನ್ನು ಡಿಸೈನ್ ಮಾಡಿರೋದೆ ಆ ಥರ ಅವರು. ಆ ಮೇಲ್ಗೆ ಮೇಲ್ ಮಾಡಿದೆ, ಡ್ರಾಫ್ಟ್ ಆಗ್ತಾ ಇದೆ ಮೇಲ್ಸಲ್ಲಿ, ಕಾಲ್ಗೆ ಕಾಂಟ್ಯಾಕ್ಟ್ ಮಾಡ್ತಿದ್ದೀನಿ, ಯಾವುದೋ ಇಂಡೋನೇಷ್ಯಾ ನಂಬರ್ ಅದು, ಕಾಲೇ ಹೋಗ್ತಾ ಇಲ್ಲ, ಇಂಟರ್ನ್ಯಾಷನಲ್ ಕಾಲ್ಸ್ ಅಂತ ಪ್ಯಾಕ್ ಇರಲಿಲ್ಲ, ಇದ್ರೆ ಹೋಗ್ತಿತ್ತೇನೋ ಗೊತ್ತಿಲ್ಲ, 100% ಹೋಗ್ತಿರ್ಲಿಲ್ಲ, ಬಟ್ ಇದ್ರೆ ಹೋಗ್ಬೋದಾಗಿತ್ತೇನೋ ನನಗೂ ಗೊತ್ತಿಲ್ಲ. ತುಂಬ ಸರಿ ಟ್ರೈ ಮಾಡಿದೆ, ಕಾಲು ಹೋಗಲಿಲ್ಲ, ಮೇಲೂ ಹೋಗಲಿಲ್ಲ, ಏನು ಮಾಡೋದು. ಅಲ್ಲಿ ಬಂದಿರೋ ಅಡ್ರೆಸ್ಗೇನೆ ಅಲ್ಲೂ ಒಂದು ನಂಬರ್ ಇತ್ತು, ಯಾರು ಆ್ಯಕ್ಚುಲಿ ಇನ್ನೊಂದು ಏನಂದರೆ ನನ್ನ ಥರನೇ ಯಾವ ಇನ್ನೊಬ್ಬ ಸ್ಕ್ಯಾಮ್ ಆಗಬೇಕಿತ್ತು, ಆದ್ರೆ ನನ್ನ ಮಗ ಆಗಲಿಲ್ಲ, ಬಚಾವ್ ಆಗ್ಬಿಟ್ಟ, ಅದೇ ಪಾರ್ಸಲ್ ನನಗೆ ಬಂದಿತ್ತು. ಅದರಲ್ಲಿ ಆಲ್ರೆಡಿ ಯಾರೋ ಒಬ್ರು ಅದನ್ನ ಓಪನ್ ಮಾಡಿದ್ರು, ಯಾಕಂದ್ರೆ ಆ ಥರ ಕಾಣಿಸ್ತಿತ್ತು ವೀಡಿಯೋದಲ್ಲಿ ನೋಡಿದಾಗಲೇ. ಆ್ಯಂಡ್ ಆ ವಾಚ್ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ, ಅದ್ರ ನೀವು ಟ್ವಿಸ್ಟ್ ಮಾಡ್ತೀವಲ್ಲ ಏನೋ ಟೈಮ್ ಸೆಟ್ ಮಾಡೋಕ್ಕೆ, ಅದು ಕೂಡ ಹೊರಗಡೆ ಬಂದ್ಬಿಡ್ತು. ಆ ಫ್ರೇಮ್ ಕೂಡ ಅಳ್ಳಾಡ್ತಿತ್ತು, ಆ ಮುಳ್ಳು ತೋರಿಸುತ್ತಲ್ವಾ, ಅದೆಲ್ಲ ಹೊಕ್ಕಿತ್ತು ಹೋಗ್ಬಿಟ್ಟಿತ್ತು. ಎಷ್ಟು ಸಖತ್ತಾಗಿತ್ತು ಅಂದರೆ ವಾಚು, ಒನ್ ಆಫ್ ಮೈ ಫೇವ್ರೆಟ್ ಲಕ್ಸುರಿಯಸ್ಟ್ ವಾಚ್ ಅದು, ಅಷ್ಟು ಫೇಮಸ್. ಇಷ್ಟೆಲ್ಲ ಆಯಿತು ಸೀನ್ಸು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು, ಇಷ್ಟುದ್ನ ಇದೊಂದನ್ನೇ ಇಷ್ಟುದ್ದ ಇಡ್ಲಲ್ಲಪ್ಪ 6-7 ನಿಮಿಷದ ವಿಡಿಯೋನ ಅಂತ ಬೈಕೊಂಡ್ಬೇಡಿ. ಇದು ನನಗೆ ಲಾಸ್ ಆದ್ರೂ ಈಗ ನನಗೇನು ಲಾಸ್ ಆಗಲಿಲ್ಲ, ನಾನು ಅದನ್ನು ಸೇಫ್ ಮಾಡಿಕೊಂಡೆ. ನೀವು ಇದೇ ಥರ ಇನ್ಸ್ಟಾದಲ್ಲಾಗಲಿ ಕಣ್ಕಂಡಿದ ಕಡೆ ಆ್ಯಡ್ಸ್ ಬರೋದಾಗಲಿ, ಇಡ್ರು ಕಾಲ್ ಕಟ್ ಮಾಡಿದ್ರೆ ಕ್ರೆಡ್ ಒಂದು ಆ್ಯಡ್ಸ್ ಬರುತ್ತೆ ನೋಡಿ, ಸ್ಟ್ರಾಲಿಂಗ್ ಸ್ವಯಿ ಅಂತ ಹೋಗೋದಿಲ್ಲ, ಈ ಕಡೆ ಬರೋದಾಗಲಿ, ವೆಬ್ಸೈಟ್ಸ್ ಆಗಲಿ, ಸತ್ರು ಬುಕ್ ಮಾಡೋಕೆ ಹೋಗ್ಬಿಡಿ. ಈಗ ರೋಲ್ಸ್ ರಾಯ್ಸ್ನ ಯಾರು ಬಂದ್ಬಿಟ್ಟು 2 ಲಕ್ಷ ರೂಪಾಯಿ ಕೊಡಲ್ಲ, ನಾನು ತೊಗೊಂಡೋಗಿ ರೋಲ್ಸ್ ರಾಯ್ಸ್ ರೇಟ್ಗೆ ಮಾರಲ್ಲ. ಸೊ ಅದೇ ಥರ ಇದೂ ಕೂಡ ದೊಡ್ಡ ಸ್ಕ್ಯಾಮ್ ಆಗಬೇಕಾಗತ್ತೆ. ಗೊತ್ತಿದ್ರು ಬುಕ್ ಮಾಡಿದೆಲ್ಲ ಗುರು ನಿನಗೆ ನಂಬಬೇಕು ಅಂದರೆ, ನಾನು ಇನ್ಫಾರ್ಮೇಟಿವ್ ವಿಡಿಯೋ ಕಾಂಟೆಂಟ್ ಕ್ರಿಯೇಟರ್ ಆಗಿರೋದಕ್ಕೋಸ್ಕರನೇ ನಾನು ಈ ಥರ ಮಾಡಿದ್ದು. ನನಗೆ ಗೊತ್ತಿತ್ತು ನಾನು ಏನು ಮಾಡಬೇಕಂತ, ಅದಕ್ಕೋಸ್ಕರ ನಾನು ಅದನ್ನು ತರಿಸಿ ಈ ಥರ ವಿಡಿಯೋ ಮಾಡಿದ್ದು. ಸೊ ಈ ವಿಡಿಯೋ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ಅಕಸ್ಮಾತ್ ಆಗಿಲ್ಲ ಅಂದರೆ ಖಂಡಿತ ನಿಮಗೆ ಮುಂದೆ ದಿನ ಒಂದಿನೇ ಥರ ಬಂದಾಗ ನಿಮಗೂ ಕೂಡ ಅನಿಸುತ್ತೆ ಅಯ್ಯೋ ಹೇಳಿದ್ದಲ್ವಾ ಅವನು ಅಂತ. ಸೊ ಬಿ ಅವೇರ್ ಆಫ್ ಸ್ಕ್ಯಾಮ್ಸ್. ಮೊದಲನೇ ಕೂಡ ಒಂದು ವಿಡಿಯೋ ಹೇಳಿದ್ದೀನಿ ಸ್ಕ್ಯಾಮ್ ಬಗ್ಗೆನೆ, ಆ್ಯಂಡ್ ಇದು 2ನೇ ವಿಡಿಯೋ. ಆ್ಯಂಡ್ ಬಾಯ್ಗೆ ಬಂದಾಗೆಲ್ಲ ಕಮೆಂಟ್ ಹೊಡಿಬೇಡಿ, ಏನು ಬರೋ ಡಿ ಜೆ ಇದೆಲ್ಲ ಅಂದ್ಕೊಂಡು ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ತಮ್ಮನೆಲ್ಲ ಹಾಕ್ಕೊಂಡ್ರೆ ನೀನೇನು ಮಾತಾಡಿದಿಲ್ಲ ಅಂತ. ಸೊ ಅದನ್ನೇ ನನ್ನ ಮೇನ್ ಟಾಪಿಕ್ ಇದ್ದಿದ್ದು ಸ್ಕ್ಯಾಮ್ ಅಂತ, ಅದಕ್ಕೋಸ್ಕರನೇ ಇಷ್ಟು ಉದ್ದ ವಿಡಿಯೋ ಮಾಡಿದ್ದು. ಸೊ ಈ ವಿಡಿಯೋ ಖಂಡಿತ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಟ್ರಸ್ಟೆಡ್ ಆ್ಯಪ್ ಅಂದರೆ ಆನ್ಲೈನ್ ಶಾಪಿಂಗ್ ಇ ಕಾಮರ್ಸ್ ಆ್ಯಪ್ಸ್ಗಳಲ್ಲಿ ಮಾತ್ರ ಆರ್ಡರ್ ಮಾಡಿ, ಯಾವುದೋ ದಿಕ್ಕ ಬೇಕಾಬಿಟ್ಟು ಸಿಕ್ತು ಅಂತ ಆರ್ಡರ್ ಮಾಡಿಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಮಾಡಿದ್ರು ಗೊತ್ತಾಗ್ತದೆ ದೊಡ್ಡ ಸ್ಕ್ಯಾಮ್ ಆಗುತ್ತೆ. ನಿಮಗೆ ಯಾರು ಕೊರಿಯರ್ ಗೊತ್ತಿದ್ದವ್ರು ನಿಮ್ಮ ಮೇಲೆ ಕರುಣೆ ತೋರಿಸಿದ್ರೆ ಬಚ್ಚಾವೋ, ಇಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ, ದುಡ್ಡು ಹೋಗುತ್ತೆ. ಈ ಥರ ಕಂಪ್ನಿಗಳಿಗೆಲ್ಲ ನೀವು ಹೇಳಿದ್ರೆ ಲೀಗಲಾಗಿ ಏನಾದ್ರು ಹೋಗ್ತೀನಿ ಅಂದರೆ ಹೋಗ್ಬೋದು, ನಿಮ್ಗೆ ಯಾವಾಗ ಎಲ್ಲಿ ಏನು ಹೇಗಾಗುತ್ತೆ ಅಂತ ಹೇಳಾಗೋದಕ್ಕಾಗಲ್ಲ. ಎಲ್ಲ ಡಿಪೆಂಡ್ಸ್ ಆನ್ ಯು, ನೀವು ಏನು ಮಾಡ್ತೀರ ಅಂತ. ಸೊ ಅದಕ್ಕಾಗಿ ಇನ್ಫಾರ್ಮೇಟಿವ್ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.